प्रिय विद्यार्थिगळे नानु निम्म जगदीश सर इदिन 6ने तरगतिय समाज विज्ञान विषयद बग्गे तिळिदुकोळ्ळोण पाठ एष्या वैपरीत्यगळ खंड अंतळि एष्या वैपरीत्यगळ खंडदल्लि नावु इदिन पाठद प्रश्नोत्तरगळन्नु तिळिदुकोळ्ळोण ಪ್ರಶ್ನೆಗಳಲ್ಲಿ ನೋಡಿದಾಗ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ತಿಳಿದರು ಮೊದಲನೇ ಪ್ರಶ್ನೆಯನ್ನು ನೋಡೋಣ ಏಷ್ಯಾ ವೈಪರೀತ್ಯಗಳ ಖಂಡ ಎಂದು ಕರೆಯುವರು ಏಕೆ ಯಾಕೆ ಏಷ್ಯಾವನ್ನ ವೈಪರೀತ್ಯಗಳ ಖಂಡ ಅಂತ ಕರೀತಾರು ಅಂತ ಕೇಳಿದರು ಅದಕ್ಕೆ ಉತ್ತರ ಪ್ರಪಂಚದ ಭೂಖಂಡಗಳಲ್ಲಿ ಏಷ್ಯಾ ಏನಾಗಿದೆಪ್ಪ ಅಂದ್ರೆ ದೊಡ್ಡದಾಗಿದೆ ಪ್ರಪಂಚದ ಒಂದು ಭೂಖಂಡವನ್ನ ತಗೊಂಡಾಗ ಭೂಮಿಯ ಭಾಗವನ್ನ ತಗೊಂಡಾಗ ಏಳು ಭಾಗಗಳಿದವು ಭೂಮಿಯ ಖಂಡಗಳು ಏಳುದವು ಅದರಲ್ಲಿ ದೊಡ್ಡದ ಯಾವುದಪ್ಪ ಅಂದ್ರೆ ಏಷ್ಯಾ ಹೀಗಾಗಿ ಇಲ್ಲಿ ಪ್ರಾಕೃತಿಕ ಲಕ್ಷಣ ವಾಯುಗುಣ ಸಸ್ಯವರ್ಗ ವನ್ಯಜೀವಿ ಮಣ್ಣಿನ ಪ್ರಕಾರ ಪರ್ವತ ಪ್ರಸ್ಥಭೂಮಿ ವಿಶಾಲ ಮೈದಾನ ಮರುಭೂಮಿ ನದಿ ವ್ಯವಸ್ಥೆ ಸರೋವರಗಳನ್ನು ಹೊಂದಿದವು ಪ್ರಾಕೃತಿಕ ಲಕ್ಷಣ ಭೂಮಿಯ ಮೇಲಿರತಕ್ಕಂತ ಭೂಭಾಗ ಭೂಭಾಗಗಳನ್ನು ಪ್ರಕೃತಿ ಯಾವ ರೀತಿ ಲಕ್ಷಣಗಳನ್ನು ಹೊಂದಿದೆ ಅನ್ನೋದನ್ನು ಪ್ರಾಕೃತಿಕ ಲಕ್ಷಣ ಆದಂಥ ವಾಯುಗುಣಗಳು ವಾಯುಗುಣ ಅಂದರೆ ಹವಾಮಾನ ಯಾವ ರೀತಿ ಇದೆ ಮಳೆಗಾಲ ಯಾವ ರೀತಿ ಇದೆ ವಾತಾವರಣ ಯಾವ ರೀತಿ ಇದೆ ಹೀಗಾಗಿ ವಾಯುಗುಣ ಅಂತ ಕರಿತೀವಿ ಸಸ್ಯವರ್ಗ ಅಲ್ಲಿ ಇರತಕ್ಕಂಥ ಸಸ್ಯ ಯಾವ ರೀತಿ ಇರ್ತದೆ ವನ್ಯಜೀವಿಗಳು ಯಾವ ರೀತಿ ಇರ್ತವೆ ಅಲ್ಲಿ ಪ್ರಾಣಿಗಳು ಪಕ್ಷಿಗಳು ಯಾವ ರೀತಿ ಇದಾವೆ ಮಣ್ಣಿನ ಪ್ರಕಾರ ಕೆಂಪಿದೆಯೋ ಕಪ್ಪಿದೆಯೋ ಮರಳು ಮಿಶ್ರತೆ ಇದೆಯೋ ಮರಳಿದೆಯೋ ಪರ್ವತಗಳು ಗುಡ್ಡಗಳು ಯಾವ ರೀತಿ ಇದಾವೆ ಎತ್ತರ ಇದಾವೆ ಚಿಕ್ಕದಿದಾವೆ ಅನ್ನೋದನ್ನು ನೋಡ್ತೀವಿ ಪ್ರಸ್ಥಭೂಮಿಯಾಗಲಿ ಪ್ರಸ್ಥಭೂಮಿಗಳಾಗಲಿ ವಿಶಾಲವಾದಂಥ ಮೈದಾನಗಳು ಸಮತಟ್ಟಾದಂಥ ವಿಶಾಲ ಮೈದಾನಗಳನ್ನು ನೋಡ್ತೀವಿ ಮರುಭೂಮಿಗಳನ್ನು ನೋಡ್ತೀವಿ ಆ ಮರುಭೂಮಿ ವ್ಯವಸ್ಥೆ ನದಿ ವ್ಯವಸ್ಥೆ ನದಿ ವ್ಯವಸ್ಥೆ ಯಾವ ರೀತಿ ನೀರಿನ ಹಂಚಿಕೆ ಆಗಿದೆ ಸರೋವರಗಳು ಎಲ್ಲೆಲ್ಲಿದಾವೆ ಅನ್ನೋದನ್ನು ಇಲ್ಲಿ ನೋಡ್ತಾ ಇದ್ದೀವಿ ಇದರ ಜೊತೆಗೆ ಭಾಷೆ ಧರ್ಮ ಜನಸಂಖ್ಯೆಯ ಹಂಚಿಕೆ ಜನಸಾಂದ್ರತೆಯು ಯಾ ನಾವು ವೈವಿಧ್ಯತೆಯನ್ನು ಕಾಣ್ತಾ ಇರ್ತೀವಿ ಭಾಷೆಯೊಳಗೆ ಹಲವಾರು ಭಾಷೆಗಳನ್ನು ಈ ಏಷ್ಯಾ ಖಂಡದಲ್ಲಿ ನಾವು ನೋಡ್ತೀವಿ ಧರ್ಮ ಬೇರೆ ಬೇರೆ ಧರ್ಮಗಳನ್ನು ನೋಡ್ತೀವಿ ಜನಸಂಖ್ಯೆಯ ಹಂಚಿಕೆ ಬೇರೆ ಬೇರೆ ಒಂದು ಪ್ರದೇಶದಲ್ಲಿ ಹಂಚಿಕೆ ಕಡೆ ಕೆಲವೊಂದು ಕಡೆ ಜನಸಂಖ್ಯೆ ಕಡಿಮೆ ಇರ್ತದೆ ಕೆಲವೊಂದು ಕಡೆ ಹೆಚ್ಚಿರ್ತದೆ ಜನಸಾಂದ್ರತೆ ಒಂದು ಕಡೆ ಎಲ್ಲಿ ಎಷ್ಟೆಷ್ಟು ಜನಸಂಖ್ಯೆಯನ್ನು ಹೊಂದಿದವನು ಜನಸಾಂದ್ರತೆಯನ್ನು ತಿಳಿಸ್ತಾ ಇದೆ ಇವೆಲ್ಲ ವೈವಿಧ್ಯತೆಗಳನ್ನು ನೋಡಿದಾಗ ಆದ್ದರಿಂದ ಏಷ್ಯಾ ಒಂದು ಖಂಡವನ್ನು ನಾವೇನಂತ ಕರಿತೀವಪ್ಪ ಅಂದರೆ ಏಷ್ಯಾವನ್ನು ವೈಪರೀತ್ಯಗಳ ಖಂಡ ಎಂದು ಕರೆಯುತ್ತೇವೆ ಏಷ್ಯಾವನ್ನು ವೈಪರೀತ್ಯಗಳ ಖಂಡ ಅಂತ ಕರಿತೀವಿ ಇನ್ನು ಏಷ್ಯಾ ಖಂಡದ ಭೌಗೋಳಿಕ ಸನ್ನಿವೇಶಗಳನ್ನು ಅಂದರೆ ಭೂಮಿಯ ಒಂದು ಸನ್ನಿವೇಶವನ್ನು ಅಥವಾ ಸುತ್ತಮುತ್ತಲಿರತಕ್ಕಂಥ ಪ್ರದೇಶವನ್ನು ತಿಳಿಸಿರುತ್ತಿದ್ದರು ಹೀಗಾಗಿ ಉತ್ತರ ಏನಪ್ಪ ಅಂದರೆ ಏಷ್ಯಾ ಖಂಡದ ಮೂರು ಕಡೆಯಲ್ಲೂ ಸಾಗರಗಳನ್ನು ನೋಡ್ತೀವಿ ಏಷ್ಯಾ ಖಂಡದಲ್ಲಿ ಮೂರು ಕಡೆ ಸಾಗರಗಳನ್ನು ನೋಡ್ತೀವಿ ಒಂದು ಕಡೆ ಭೂಭಾಗದಿಂದ ಆವರಿಸಿದೆ ಒಂದು ಕಡೆ ಮಾತ್ರ ಭೂಮಿಯ ಭಾಗವು ಸುತ್ತುವರೆದಿರುವ ಸಾಗರಗಳು ಯಾವಪ್ಪ ಅಂದರೆ ಉತ್ತರದಲ್ಲಿ ಆರ್ಕಿಟಿಕ್ ಸಾಗರ ಆಗಲಿ ಪೂರ್ವದಲ್ಲಿ ಪೆಸಿಫಿಕ್ ಸಾಗರ ಆಗಲಿ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಆಗಲಿ ಪಶ್ಚಿಮಕ್ಕೆ ಮಾತ್ರ ಏನಿದೆಯಪ್ಪ ಅಂದರೆ ಒಂದು ಯುರೋಪ್ ಖಂಡವನ್ನು ನಾವು ನೋಡ್ತೀವಿ ಯುರೋಪ್ ಖಂಡ ಭೂಪ್ರದೇಶವನ್ನು ನಾವು ನೋಡ್ತೀವಿ ಏಷ್ಯಾ ಮತ್ತು ಯುರೋಪ್ ಖಂಡಗಳ ಗಡಿಯು ಕ್ಯಾಸ್ಪಿಯನ್ ಸಮುದ್ರವನ್ನು ಹೊಂದಿದೆ ಕ್ಯಾಸ್ಪಿಯನ್ ಸಮುದ್ರ ದಂಡೆ ಏಷ್ಯಾ ಮತ್ತು ಯುರೋಪ್ ಗಡಿಯ ಒಂದು ಕ್ಯಾಸ್ಪಿಯನ್ ಸಮುದ್ರ ಕಾಕಸಸ್ ಪರ್ವತ ಆಗಲಿ ಮತ್ತು ಕಪ್ಪು ಸಮುದ್ರಗಳ ಮುಖಾಂತರ ಹಾದು ಹೋಗ್ತಾ ಇದೆ ಇದು ಹಾದು ಹೋಗ್ತಾ ಇದೆ ನೋಡ್ತೀವಿ ಏಷ್ಯಾ ಮತ್ತು ಆಫ್ರಿಕಾ ಖಂಡ ಗಡಿಯು ಸೊಯೇಜ್ ಕಾಲುವೆ ಕೆನಾಲನ್ನು ಹೊಂದಿದೆ ಏಷ್ಯಾ ಮತ್ತು ಆಫ್ರಿಕಾ ಖಂಡದ ಗಡಿಯು ಅಂದರೆ ದಂಡೆ ಸೊಯೇಜ್ ಕಾಲುವೆಯ ಮುಖಾಂತರ ಹಾದು ಹೋಗ್ತಾ ಇದೆ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಗಡಿಯು ನ್ಯೂಗಿನಿ ಮತ್ತು ಆಸ್ಟ್ರೇಲಿಯಾ ನಡುವೆ ಹಾದು ಹೋಗ್ತಾ ಇದೆ ನ್ಯೂಗಿನಿ ಮತ್ತು ಆಸ್ಟ್ರೇಲಿಯಾ ಒಂದು ರೇಖೆ ಇದೆ ನ್ಯೂಗಿನಿ ಅಂತೇಳಿ ಆ ಆಸ್ಟ್ರೇಲಿಯಾಗಳ ಮಧ್ಯದಲ್ಲಿನ ಹಾದು ಹೋಗ್ತಾ ಇದೆ ಅನ್ನೋದು ನೋಡ್ತೀವಿ ಹೀಗಾಗಿ ಏಷ್ಯಾದ ಭೂಭಾಗದಲ್ಲಿರ್ತಕ್ಕಂಥ ಪ್ರದೇಶಗಳು ಸುತ್ತಮುತ್ತಲಿರ್ತಕ್ಕಂಥ ಒಂದು ಸನ್ನಿವೇಶ ಯಾವ ರೀತಿ ಇದೆ ಅನ್ನೋದನ್ನು
ना नोड़ी आ भूभाग समुद्र इत आमले यहाँ दंडे समुद्रगलो आमले पर्वतोन हादूर दंडिया सतू सन्निवेश उत्तर इन मूरने प्रश्ने ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಪ್ರಕೃತಿಯ ದತ್ತವಾಗಿರತಕ್ಕಂತ ಭಾಗಗಳನ್ನು ಮಾಡಿದರು ಏಷ್ಯಾವನ್ನು ಐದು ಭಾಗಗಳಲ್ಲಿ ವಿಂಗಡಿಸಿದರು ಹೀಗಾಗಿ ಏಷ್ಯಾದ ಪ್ರಮುಖ ಪ್ರಾಕೃತಿಕ ಭಾಗಗಳು ಯಾವಪ್ಪ ಅಂದ್ರೆ ವೈವಿಧ್ಯದಲ್ಲಿರತಕ್ಕಂತ ತಗ್ಗು ಮೈದಾನಗಳಿದವು ತಗ್ಗದ ಪ್ರದೇಶವಾದಂತ ಮೈದಾನಗಳನ್ನು ಹೊಂದಿದವು ಕೇಂದ್ರದ ಎತ್ತರ ಭಾಗಗಳು ಕೇಂದ್ರದಲ್ಲಿರತಕ್ಕಂತ ಎತ್ತರ ಭಾಗ ಮಧ್ಯದಲ್ಲಿರತಕ್ಕಂತ ಎತ್ತರ ಭಾಗಗಳನ್ನು ನೋಡ್ತೀವಿ ದಕ್ಷಿಣ ಪ್ರಸ್ಥಭೂಮಿಯನ್ನು ನೋಡ್ತೀವಿ ದಕ್ಷಿಣ ಪ್ರಸ್ಥಭೂಮಿ ನದಿಗಳ ಮಹಾ ಮೈದಾನಗಳಿದವು ದಕ್ಷಿಣ ಪ್ರಸ್ಥಭೂಮಿಗಳು ಮತ್ತು ನದಿಗಳ ಮಹಾ ಮೈದಾನ ದ್ವೀಪ ಸಮೂಹಗಳಿದವು ದ್ವೀಪಗಳ ಸಮೂಹಗಳು ಕೆಲವೊಂದಿದವು ನದಿಗಳಿಂದ ಮಹಾ ಮೈದಾನ ಆಗಿದವು ಮತ್ತು ದಕ್ಷಿಣಕ ಪ್ರಸ್ಥಭೂಮಿ ಇದವು ಆಮೇಲೆ ದ್ವೀಪ ಸಮೂಹಗಳು ಅಂದರೆ ಸಮುದ್ರದಲ್ಲಿರತಕ್ಕಂಥ ಸಮುದ್ರದಲ್ಲಿರತಕ್ಕಂಥ ಎತ್ತರವಾದಂಥ ಪ್ರದೇಶ ಸುತ್ತಮುತ್ತಲು ನೀರಿರ್ತದೆ ಮಧ್ಯದಲ್ಲಿ ನೆಲ ಇರ್ತದೆ ಅನ್ನೋದು ನೋಡ್ತೀವಿ ಈ ಪ್ರದೇಶಗಳನ್ನು ನಾವು ಪ್ರಾಕೃತಿಕ ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನು ನೋಡಿದ್ವಿ ಇನ್ನು ನಾಲ್ಕನೇ ಪ್ರಶ್ನೆ ಏಷ್ಯಾದ ಅತಿ ಎತ್ತರವುಳ್ಳ ಪರ್ವತ ಪ್ರಸ್ಥಭೂಮಿಗಳು ಯಾವುವು ಕೇಳಿದರು ಏಷ್ಯಾದಲ್ಲಿರ್ತಕ್ಕಂಥ ಎತ್ತರ ಪರ್ವತಗಳು ಗುಡ್ಡಗಾಡ ಪ್ರದೇಶಗಳು ಮತ್ತು ಪ್ರಸ್ಥಭೂಮಿ ಯಾವ ಕೇಳಿದರು ಉತ್ತರ ಏಷ್ಯಾದ ಅತಿ ಎತ್ತರವುಳ್ಳ ಪರ್ವತಗಳೆಂದರೆ ಅತಿ ಎತ್ತರದಲ್ಲಿರ್ತಕ್ಕಂಥ ಪರ್ವತಗಳು ಯಾವ್ಯಾವಪ್ಪ ಅಂದರೆ ಪೂರ್ವ ದಿಕ್ಕಿನ ಹಿಮಾಲಯ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಹಿಮಾಲಯ ಪೂರ್ವ ದಿಕ್ಕಿನಲ್ಲಿ ನಮ್ಮಲ್ಲಿ ಹಿಮಾಲಯವನ್ನು ನೋಡುತ್ತೀವಿ ಕುನುಲೂನ್ ಕಾರಾಕೋರಂ ಅಂತೇಳಿ ಪ್ರದೇಶ ಆಗಲಿ ಅಂದರೆ ಹಿಮ ಅಂದರೆ ಎತ್ತರವಾದಂಥ ಪರ್ವತಗಳನ್ನು ನೋಡ್ತೀವಿ ಟಿಯೇನ್ ಶಾನ್ ಅಲ್ಟಾಯ್ ಸಯಾನ್ ಯಬ್ಲುನಿ ಕಿಂಗಾನ್ ಸ್ಟಾನ್ ವಾಯ್ ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂಥ ಹಿಂದುಕುಷ್ ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂಥ ಹಿಂದುಕುಷ್ ಆಗಲಿ ಕಿರ್ತಾರ್ ಆಗಲಿ ಸುಲೈಮಾನ್ ಆಗಲಿ ಕಾಕಾಸಸ್ ಆಗಲಿ ಜಾರ್ಗೋಸ್ ಮತ್ತು ತಾರಾಸ್ ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲೇ ಎತ್ತರವಾದದ್ದು ಯಾವುದಪ್ಪ ಅಂದರೆ ಮೌಂಟ್ ಎವರೆಸ್ಟ್ ಎತ್ತರವಾದಂಥ ಪ್ರದೇಶಗಳ ಶಿಖರಗಳನ್ನು ಶಿಖರ ಅಂದರೆ ಎತ್ತರವಾದಂಥ ಗುಡ್ಡದ ಶಿಖರವನ್ನು ನಾವಿಲ್ಲಿ ನೋಡ್ತೀವಿ ಶಿಖರ ಅಂದರೆ ಪರ್ವತಗಳು ಈ ಪರ್ವತಗಳನ್ನು ಇಲ್ಲಿ ನೋಡ್ತೀವಿ ಹೆಸರಿನ ಪರ್ವತಗಳಿದ್ದಾರೆ ಇಷ್ಟೆಲ್ಲ ಪರ್ವತಗಳು ಈ ಏಷ್ಯಾ ಒಂದು ಏಷ್ಯಾದ ಖಂಡದಲ್ಲಿದ್ದವನ್ನು ನೋಡ್ತೀವಿ ಏಷ್ಯಾ ಪ್ರಸ್ಥಭೂಮಿಗಳು ಪ್ರಮುಖದಲ್ಲಿ ಯಾವಪ್ಪ ಅಂದರೆ ಏಷ್ಯಾದಲ್ಲಿರ್ತಕ್ಕಂಥ ಪ್ರಸ್ಥಭೂಮಿಗಳು ಯಾವಪ್ಪ ಅಂದರೆ ಅರೇಬಿಯಾ ದಕ್ಕನ ಪ್ರಸ್ಥಭೂಮಿ ಇದು ಭಾರತದಲ್ಲಿದೆ ಒಂದು ಪ್ರಸ್ಥಭೂಮಿ ದಕ್ಷಿಣ ಭಾರತದಲ್ಲಿ ದಕ್ಕನ ಪ್ರಸ್ಥಭೂಮಿ ನಮ್ಮ ಕರ್ನಾಟಕದ ಈ ಪ್ರಸ್ಥಭೂಮಿಯಲ್ಲೇ ಬರ್ತಾ ಇದೆ ಯುನಾನ್ದಲ್ಲಿ ಇರ್ತಕ್ಕಂಥ ಚೀನಾ ಯುನಾನ್ ಆಗಲಿ ಶಾನ್ ಮಯನ್ಮಾರದ ಪ್ರಸ್ಥಭೂಮಿ ಈ ಐದು ಪ್ರಸ್ಥಭೂಮಿಗಳನ್ನು ನಾವು ಏಷ್ಯಾದಲ್ಲಿ ಅತಿ ಎತ್ತರದ ಇದ್ದದ್ದು ಅತಿ ಎತ್ತರದಲ್ಲಿ ಇದ್ದಿರ್ತದ್ದು ಅರೇಬಿಯಾ ದಕ್ಕನ್ ಯುನಾನ್ ಶಾನ್ ಇವು ಪ್ರಸ್ಥಭೂಮಿಗಳು ಅನ್ನೋದನ್ನು ನೋಡ್ತೀವಿ ಇನ್ನು ಐದನೇ ಪ್ರಶ್ನೆ ಏಷ್ಯಾದಲ್ಲಿ ಯಾವ ಋತುವಿನಲ್ಲಿ ಹೆಚ್ಚು ಮಳೆಯಾಗುವುದು ಅಂತ ಕೇಳಿದರು ಉತ್ತರ ಏಷ್ಯಾದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಬೇಸಿಗೆಯಲ್ಲಿ ಹೆಚ್ಚು ಮಳೆಯಾಗುತ್ತದೆ ಬೇಸಿಗೆಯಲ್ಲಿ ಏನಾಗ್ತದಪ್ಪ ಅಂದರೆ ಹೆಚ್ಚು ಮಳೆ ಆಗ್ತದೆ ಅನ್ನೋದು ನೋಡ್ತೀವಿ ಆರನೇ ಪ್ರಶ್ನೆ ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಏಷ್ಯಾದಲ್ಲಿರ್ತಕ್ಕಂಥ ಪ್ರಮುಖ ಆಹಾರ ಬೆಳೆಗಳು ಯಾವ ಕೇಳಿದರು ಉತ್ತರ ಏನಪ್ಪ ಅಂದ್ರೆ ಪ್ರಮುಖ ಆಹಾರ ಬೆಳೆಗಳು ಭತ್ತ ಮತ್ತು ಗೋಧಿ ಅಂತೀವಿ ಪ್ರಮುಖ ಆಹಾರ ಬೆಳೆಗಳು ಭತ್ತ ಮತ್ತು ಗೋಧಿ ಏಳನೇ ಪ್ರಶ್ನೆ ಏಷ್ಯಾದ ಪ್ರಮುಖ ಪಳಿಯುಳಿಕೆ ಇಂಧನಗಳನ್ನು ಹೆಸರಿಸಿ ಇದ್ದಿದ್ರು ಏಷ್ಯಾದಲ್ಲಿ ಸಿಗ್ತಕ್ಕಂಥ ಪಳಿಯುಳಿಕೆ ಇಂಧನಗಳು ಪಳಿಯುಳಿಕೆ ಇಂಧನ ಅಂದ್ರೆ ಏನಪ್ಪ ಅಂದ್ರೆ ಸಾವಿರಾರು ವರ್ಷಗಳ ಒಂದು ಇದರಿಂದ ಅವಾಗ ಮಳೆ ಆಗಿ ಅಥವಾ ಏನೋ ಒಂದು ಕಾಡುಗಳು ಭೂಮಿಯೊಳಗೆ ಭೂಕಂಪ ಆಗಿನೋ ಭೂಮಿಯೊಳಗೆ ಹುದುಗೋಗಿ ಪ್ರಾಣಿಗಳು ಕೆಲವೊಂದು ಸತ್ತು ಹೋಗಿ ಈ ಯಾವ್ಯಾವ ಇಲ್ಲಿ ಪ್ರಾಣಿಗಳು ಏನಾಗಿರ್ತಪ್ಪ ಅಂದ್ರೆ ಸತ್ತು ಹೋದದ್ದು ಎಲ್ಲ ಏನಾಗಿದ್ದಾವೆ ಒಂದು ರೀತಿ ಭೂಮಿಯ ಉಷ್ಣತೆಯಿಂದ ಮತ್ತು ಗಿಡಗಳಿಂದ ಈ ದೊಡ್ಡ ದೊಡ್ಡ ಗಿಡಗಳಿರ್ತವೆ ಒಂದು ಇಲ್ಲಿ ದೊಡ್ಡ ದೊಡ್ಡ ಅತಿಯಾದಂಥ ದೊಡ್ಡ ಗಿಡಗಳು ಕೆಳಗೆ ಹೂತು ಹೋಗಿ ಸಾವಿರಾರು ವರ್ಷಗಳಾದ ನಂತರ ಅವೇನಾಗ್ತಾವಪ್ಪ ಅಂದರೆ ಕೊಳೆತು ಭೂಮಿಯ ಉಷ್ಣತೆಯಿಂದ ಗಿಡಗಳೇನು ಕೊಳತು ಹೋಗಿರ್ತವೋ ಅಥವಾ ಗಟ್ಟಿ ಉಷ್ಣತೆಯಿಂದ ಸುಟ್ಟು ಹೋದಂಗೆ ಆಗಿರ್ತಾವಲ್ಲ ಅವೆಲ್ಲ ಕಲ್ಲಿದ್ದಲಾಗಿದ್ದಾವೆ ಪ್ರಾಣಿಗಳ ಒಂದು ರಸದಿಂದ ಪೆಟ್ರೋಲಿಯಂ ಆಗಿದೆ ಅನ್ನೋದು ನೋಡ್ತೀವಿ ಪೆಟ್ರೋಲಿಯಂ ಆಗಿದೆ ಅನ್ನೋದು ನೋಡ್ತೀವಿ ಏಷ್ಯಾದ ಪಳಿಯುಳಿಕೆ ಇಂಧನಗಳು ಇವುಗಳಿಗೆ ಪಳಿಯುಳಿಕೆ ಇಂಧನಗಳು ಅಂತ ಕರಿತೀವಿ ಈ ಪಳಿಯುಳಿಕೆ ಇಂಧನಗಳು ಯಾವ್ಯಾವಪ್ಪ ಅಂದರೆ ಕಲ್ಲಿದ್ದಲು
ಇವು ಮರಗಳೆಲ್ಲ ಕೆಳಗೆ ಹೋಗಿ ಇದು ತಯಾರಾಗಿದೆ. ಸಾವಿರಾರು ವರ್ಷಗಳಾದ ನಂತರ, ಒಂದು ದಿವಸನಾಗ ಮರಗಳು ಕೆಳಗೆ ಹೋಗಿ ಆಗಿಲ್ಲ, ಸಾವಿರಾರು ವರ್ಷ ಆದ ನಂತರ ಕಲ್ಲಿದ್ದಲ ಗಣಿಗಳನ್ನೆಲ್ಲಿ ನೋಡ್ತೀವಲ್ಲ ಅಲ್ಲಿ ಸಾವಿರಾರು ಮರಗಳು ಭೂಮಿಯೊಳಗೆ ಹೂತೋಗಿ ತಯಾರಾಗಿದೆ ನೋಡ್ತೀವಿ. ಪೆಟ್ರೋಲಿಯಂ ಹಾಗೆ ಸಾವಿರಾರು ಪ್ರಾಣಿಗಳ ಸತ್ತು ಅವುಗಳ ಒಂದು ರಸದಿಂದ ಉಷ್ಣತೆಯಿಂದ ಪೆಟ್ರೋಲಿಯಂ ಆಗಿದೆ. ಆ ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲು ಇಲ್ಲಿ ದೊರೆತಕ್ಕಂಥ ಏಷ್ಯಾದಲ್ಲಿ ದೊರೆತಕ್ಕಂಥ ಪ್ರಮುಖ ಪಳೆಯುಳಿಕೆ ಇಂಧನಗಳು ಅನ್ನೋದನ್ನು ನೋಡ್ತೀವಿ. ಇನ್ನು ಎಂಟನೇ ಪ್ರಶ್ನೆ, ಏಷ್ಯಾ ಖಂಡದ ಯಾವ ಭಾಗಗಳಲ್ಲಿ ವಿರಳ ಜನಸಂಖ್ಯೆ ಇದೆ ಮತ್ತು ಏಕೆ ಅದಕ್ಕೆ ಇದರು? ಏಷ್ಯಾ ಖಂಡದಲ್ಲಿ ಯಾವ ಭಾಗಗಳಲ್ಲಿ ವಿರಳವಾದಂಥ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ ಮತ್ತು ಏಕೆ ಅನ್ನೋದನ್ನು ಕೇಳಿದರು. ಉತ್ತರ, ಪ್ರಾಕೃತಿಕ ಲಕ್ಷಣಗಳಿಂದಾದಂಥ ಏಷ್ಯಾ ಖಂಡ ವಿರಳ ಜನಸಂಖ್ಯೆ ಏನಾಗಿದೆಯಪ್ಪ ಅಂದರೆ ಕೆಲವು ಅಸಮಾನವಾಗಿದೆ, ಒಂದು ಕಡೆ ಹೆಚ್ಚಿದೆ ಒಂದು ಕಡೆ ಕಡಿಮೆ ಇದೆ ಅನ್ನೋದು ನೋಡ್ತೀವಿ. ಅತಿ ವಿರಳ ಜನಸಂಖ್ಯೆ ಒಳಗೊಂಡಂಥ ಏಷ್ಯಾ ಖಂಡದ ಭೂಭಾಗಗಳೆಂದರೆ, ಅತಿ ಕಡಿಮೆ ಜನಸಂಖ್ಯೆ ಹೊಂದಂಥ ಏಷ್ಯಾದ ಭೂಭಾಗಗಳೆಂದರೆ ಅತ್ಯಂತ ಶೀತವಾದಂಥ ಉತ್ತರ ಮತ್ತು ಪೂರ್ವ ಸೈಬೇರಿಯಾ ಮತ್ತು ಮರುಭೂಮಿಗಳನ್ನೊಳಗೊಂಡಂಥ ಅರೇಬಿಯಾ, ಇರಾನ್ ಇದು ಮರುಭೂಮಿ ಇದೆ ಮತ್ತು ಥಾರ್ ಪ್ರದೇಶಗಳು, ಭಾರತದ ಥಾರ್ ಪ್ರದೇಶಗಳು. ಇಲ್ಲಿ ಏನಾಗಿದವಪ್ಪ ಅಂದರೆ ಜನಸಂಖ್ಯೆ ಕಡಿಮೆ ಇದೆ. ಯಾಕಪ್ಪ ಅಂದ್ರೆ ಅತಿ ಶೀತೆಯಲ್ಲಿರ್ತದೆ, ಅತಿ ತಂಪಾದ ಪ್ರದೇಶದಲ್ಲಿರ್ತದೆ ಮತ್ತು ಅಲ್ಲಿ ಜನ ಇರೋದಿಲ್ಲ. ಈ ಪೂರ್ವ ಮತ್ತು ಉತ್ತರ ಸೈಬೇರಿಯಾದೊಳಗೆ ಜನಸಂಖ್ಯೆ ಕಡಿಮೆ ಇದೆ. ಮರುಭೂಮಿಯಲ್ಲಿದೆ, ಉಸುಕ ಇರ್ತದೆ, ಎಲ್ಲ ಉಸುಕಿನ ಪ್ರದೇಶ. ಅರೇಬಿಯಾ ತೊಗೊಂಡ್ರೆ ಅಂದರೆ ಅರಬ್ ಕಂಟ್ರಿಗಳನ್ನು ತೊಗೊಂಡ್ರೆ ಅಂದರೆ ಎಲ್ಲ ಉಸುಕಿನ ಪ್ರದೇಶ ಆಗಲಿ, ಇರಾನ್ ಆಗಲಿ, ಭಾರತದ ರಾಜಸ್ಥಾನದಲ್ಲಿರ್ತಕ್ಕಂಥ ಥಾರ್ ಮರುಭೂಮಿ, ಇಲ್ಲಿ ಜನಸಂಖ್ಯೆ ಬಹಳಷ್ಟು ಕಡಿಮೆ. ಯಾಕಂದರೆ ಉಸುಕ ಇರೋದರಿಂದ ನೀರು ಕುಡಲಿಕ್ಕೆ ಸಿಗೋದಿಲ್ಲ, ಹೀಗಾಗಿ ಅಲ್ಲಿ ಜನಸಂಖ್ಯೆ ಇರಲಿಕ್ಕೆ ಆಗೋದಿಲ್ಲ. ಶೀತದೊಳಗೂ ಹಾಗೆ ಅಲ್ಲಿ ಕುಡಲಿಕ್ಕೆ ನೀರು ಸಿಗೋದಿಲ್ಲ, ಇರಲಿಕ್ಕೆ ವಾತಾವರಣ ಸರಿಯಾಗಿರೋದಿಲ್ಲ, ಹೀಗಾಗಿ ಜನಸಂಖ್ಯೆ ಕಡಿಮೆ. ಹಾಗೂ ಇದರ ಜೊತೆಗೆ ಅತ್ಯಂತ ಎತ್ತರವುಳ್ಳ ಮಧ್ಯ ಏಷ್ಯಾದ ಭಾಗಗಳು, ಬಹಳಷ್ಟು ಎತ್ತರದಲ್ಲಿ ಭಾಗ ಇತ್ತಂದ್ರೆ ಅಲ್ಲಿ ಭೀ ಜನಸಂಖ್ಯೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಈ ಭಾಗಗಳಲ್ಲಿ ಜನಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದ್ದಿರೋ ನೋಡ್ತೀವಿ. ಇನ್ನು ಒಂಬತ್ತನೇ ಪ್ರಶ್ನೆ, ಜಪಾನ್ನ ಯಾವುದಾದರೂ ಮೂರು ಪ್ರಮುಖ ಕೈಗಾರಿಕಾ ಪ್ರದೇಶಗಳನ್ನು ಹೆಸರಿಸಿದ್ದರು. ಜಪಾನ್ನಲ್ಲಿ ಮೂರು ಕೈಗಾರಿಕೆಗಳು ಪ್ರಮುಖ ಯಾವುದು ಕಾರ್ಖಾನೆಗಳ ಪ್ರದೇಶ ಯಾವುದು ಅಂತ ಕೇಳಿದರು. ಟೋಕಿಯೋ, ಕವಾಸಾಕಿ, ಯೋಕೋಹಾಮ್, ಒಸಾಕ್, ಯವಾಟ್, ಮೋಜಿ, ಇವು ಜಪಾನ್ನಲ್ಲಿರ್ತಕ್ಕಂಥ ಪ್ರಮುಖ ಕಾರ್ಖಾನೆ ಪ್ರದೇಶಗಳು. ಕೈಗಾರಿಕಾ ಪ್ರದೇಶ ಅಂದ್ರೇನ ಕಾರ್ಖಾನೆಗಳನ್ನು ಫ್ಯಾಕ್ಟ್ರಿಗಳನ್ನು ಇದ್ದಂಥ ಪ್ರದೇಶಗಳು ಇವಾಗಿದವನ್ನು ನೋಡ್ತೀವಿ. ಏನಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೂ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಈ ವಿಡಿಯೋಗಳನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋಗಳಿಂದ ನೀವು ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಅವಧಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.